अस्सलाम वालेकुम व रहमतुल्लाहि व बरकातुहू। इत्तेहाद न्यूज़ में आप सभी का खैर मकदम है। एहतजाज अलग अलग आपने देखे होंगे, लिहाजा आज डी सी दफ्तर के सामने जनाजे के साथ एहतजाज किया गया। इनका मुतालबा था कि सोनदत्ती तालुका के एनगी गांव में हिंदू और मुसलमानों के लिए कब्रिस्तान तक जाने के लिए जगह नहीं दी जा रही, लिहाजा बार बार मुतालबा करने के बावजूद भी इनकी मांग को नज़रअंदाज किया जा रहा है। आखिरकार मैयत के जनाजे को ही डी सी दफ्तर के सामने लाया गया और डी सी दफ्तर के सामने जनाजे को रख कर कब्रिस्तान की जगह के लिए मुतालबा पेश किया गया। सोनदत्ती तालुका के इनकी गांव के कब्रिस्तान तक जाने के लिए जगह मुहैया कराने की मांग से पहले भी बारह की गई थी। कब्रिस्तान शमशान यानी कि दोनों हिंदू और मुसलमानों के लिए वहां तक जाने के लिए जगह नहीं है, इसके ताल्लुक से कई बार कई मुतालबात भी पेश किए गए। डी सी बेलगाम और एमपी के पास भी कई अर्थात पेश किए गए, लेकिन इस तरफ तवज्जो नहीं दी गई। ऐसा गांव वालों का कहना है, जब भी किसी का इंतकाल होता है तो बारह परेशानी गांव वालों को यानी दोनों हिंदू मुसलमानों को उठानी पड़ती है और इस मसले से पूरा गांव परेशान है। बार बार मांग करने के दरमियान कल अब्दुल कादर मिस्री कोटी का इंतकाल हुआ और फिर से वही मसला खड़ा हो गया कि आखिर जनाजा कब्रिस्तान तक कैसे ले जाया जाए। बार बार मुतालबा करने के बावजूद भी इस मसले की तरफ कोई भी तवज्जो नहीं दे रहा। आखिरकार गांव वालों ने जनाजे को ही डीसी दफ्तर के सामने लाया और एहतजाज करने लगे। जनाजे के साथ एहतजाज ने पुलिस इंतजामिया के भी होश उड़ा दिए। उन्होंने किसी तरह मैयत को दफनाने की मांग की, लेकिन गांव वालों ने जब तक डीसी बेलगाम मुतालबा कबूल कर कब्रिस्तान की जमीन का वादा नहीं करते यहां से नहीं हटेंगे कि जिद पर अड़े रहे। आखिरकार डीसी बेलगाम नीतीश पाटिल को इसमें दखलअंदाजी कर इन्हें भरोसा दिलाना पड़ा और जल्द कब्रिस्तान के लिए जगह की मंजूरी का भी वादा किया गया। इसके बावजूद भी कुछ लोग वहां से हटने के लिए तैयार नहीं थे। किसानों ने भी इस एहतजाज में हिस्सा लेने की बात की गई। आखिरकार कुछ लोगों की गिरफ्तारी अमल में आई। डीसी दफ्तर के सामने जनाजा रखकर जिस तरह का हाई ड्रामा देखा गया, पिछले 20 सालों से इंसाफ नहीं मिल रहा था, ऐसे भी नहीं कहते हुए देखा गया। आइए कुछ इसके मनाजिर देखते हैं। इत्तेहाद न्यूज़ देखने के लिए शुक्रिया। अल्लाह हाफिज़। ಸರ್ಕಾರ ಇದು ಇಂಥವೆಲ್ಲ ಗೌರವ 70 ವರ್ಷ ಆಯ್ತು ಸಾಮಾನ್ಯ ಸಿಕ್ಕಿಲ್ಲ ಯಾಕೆ ಇದೆಲ್ಲ ಪೊಲೀಸ್ ಇಲಾಖೆ ಸರ್ಕಾರ ಯಾಕೆ ಏನ್ ಮಾಡಬೇಕು ಸತ್ರು ಸಿಗ್ತಾ ಇಲ್ಲ ಮೂಲಗಳೆಲ್ಲ ಬಂದಿತ್ತು ಬಡದಾಡಿದ್ದೀರಿ ಸರ್, ಮುಸ್ಲಿಂ ಕಾಲೋನಿದು ಅದ ಪರಿಸ್ಥಿತಿ ನಮ್ಗೆ ರೋಡ ಹಿಂದೂ ಅದಾಗಿತ್ತು
ಈಗ ಹಿಂದೂ ರೋಡ್ ಆಗಿದೆ ಸರ್ ಈಗ ಸರ್ ಒಂಬತ್ತುವರೆಗೆ ಸರ್ವಾಗೈತಿ ನಮ್ಗೆ ಶಶಾಂಕ್ ಪಕ್ಕ ದಾರಿ ಇಲ್ಲ ಸರ್ ಐವತ್ತು ವರ್ಷದಿಂದ ಇದಕ್ಕೆ ಗುಜಾಟಿಸಿದ್ರು ಮತ್ತೆ ಪೊಲೀಸರು ಬರೋದು ಆಗಟ್ ಮತ್ತೆ ದಾಟಿಸೋದು ಮತ್ತೆ ಬಿಡ್ದು ಹಿಂಗೆ ಹಾಕೊಂಡು ಬಂದ್ರೆ ನಿನ್ನವಾಗಿ ಕಟ್ಟಾವಾಗೆ ಇಲ್ಲಿ ದಾಟಿಸೋದಿಲ್ಲ ಅಂತಂದ್ರೆ ಹಿಂಗಾಗಿ ನಾವು ಬೀಗರಿಗೆ ಬೀಜಿಗೆ ಹಚ್ಚಕೊಂಡ ಮೊದಲು ನಾವು ಪೊಲೀಸರಿಗೆ ಹಚ್ಚಿದ್ರಿ ಅವ್ರಿಗೆ ಹೆಚ್ಚೆ ಮುಂದಿನ ತಗ ಮಾಡಿದ್ರು ನಮ್ಗೆ ದಾರಿನೂ ಕೊಡಕ್ ತೇರಲ್ರಿ ನಮ್ ಶಶಾಂಕ್ ಪಕ್ಕರಿ ರೈತ್ರಿ ಹೊಲ ಇದ್ದೇವೆ ಹೊಲಗೊಳದವ್ರಿ ನಾವು ಹೊಲ ದಾಟಿ ಹೋಗ್ಬೇಕ್ರಿ ಮುಂದೆ ಸುಜಾನಕ್ರಿ ನಮ್ ಎರಡು ಹಿಂಗಾಗಿ ಸಮಾಜ ಬಂದ್ರಿ ಮುಸ್ಲಿಂ ಸಮಾಜ ಬಂದ್ರಿ ಯಾವಾಗೂ ದಾರಿ ಅಲ್ರಿ ದಾರಿಲಿ ಕಾಯಿ ನಾವು ಬಹಳ ಗುಜಾಟ್ ಆಗಿದ್ರಿ ನಮಗ ನಮ್ಮ ಊರಿಗೆ ಮಣ್ಣು ಕೊಡಕ್ ಮಂಜು ಬರುದಿಲ್ಲರಿ ಕಳವಳ್ಳಿ ಎಷ್ಟು ವರ್ಷ ಈಗ ನಾಲ್ಕೈದು ವರ್ಷ ಆದ್ರೆ ನಮಗೆ ನಿರಕ್ಕಾಗಿರಿ ಏನಂದ್ರೆ ಮನೆಗಳಾಗ್ಯಾವ ಅಥವಾ ಹೊಲ ಐತೆ ಅಲ್ರಿ ಹೊಲಗೋದವ್ರಿ ಹೊಲ ಅದಾವ್ರಿ ಮನೆಯದು ಏನಿಲ್ರಿ ಆದ್ರೆ ನಮಗೆ ದಾರಿನ ಕೊಡಕ್ತಾರಲ್ರಿ ಏನಂತಾರ ಅವರು ನಾವು ದಾರಿ ಕೊಡುದಿಲ್ಲ ಅಂತಾರೆ ಅವ್ರು ಅಲ್ಲಿ ಅಂದ್ರೆ ದಾಟ ಹೊಲ ದಾಟಿ ಅಂದ್ರೆ ಸ್ಮಶಾನ ಆಗಿತ್ತು ನಾವು ಶಶಾಂತ್ ದೂರ ಐತ್ರಿ ನಮ್ದ್ರಿ ಇಲ್ಲಿ ಮುಂದೆ ಬಿಡ್ಯಾದ ಹೊಲ ದಾಟಿ ಹೋಗ್ಬೇಕ್ರಿ ನಾವು ಯಾವ್ರಿ ನಮ್ಗೆ ಏನಿಗೆ ಸರ್ ಎಷ್ಟು ಅಂದ್ರೆ ಯಾವ ಸಮಾಜಕ್ಕೆ ಸಮಸ್ಯೆ ಆಗ್ತೈತಿ ನಮ್ ಲಿಂಗಾಯತ್ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ರೀ ಎರಡು ಸಮಾಜಕ್ಕೆ ಅವಾಗ ಅಧಿಕಾರಿಗಳು ಏನಂತಾರ ಅಧಿಕಾರಿಗಳಿಗೆ ಎಲ್ಲ ಬರೋದ್ರಿ ಎಲ್ಲ ಕಳಿಸ್ಯಾವ್ರಿ ನಾವು ಅದ್ ಬಾಯಿ ಉತ್ತರ ಇಲ್ರಿ ಅವ್ರದ್ರಿ ಹೌದ್ರಿ ತಹಸೀಲ್ದಾರ್ ಬರ್ತಾರ ಎಲ್ಲಾರು ಬರ್ತಾರೆ ದಾರಿ ಮಾಡಲು ಬರ್ತಾರೆ ಮಾತು ಹೊಕ್ಕಾರ್ರಿ ಹೌದ್ರಿ ನಮ್ಗೆ ಬೇಕಾರಿ ಒತ್ತು ದಾರಿ ಆದಾಗ ನಾವು ಹೋಗವ್ರಿ ದಾರಿ ಆಗ್ಲಿಲ್ಲ ನಾವು ಇಲ್ಲಿ ಸಮಾಜ ಮಾಡವ್ರಿ ಒಳಗಡೆ ಸಿಕ್ಕಿದ್ದಾರೆ ಹೌದ್ರಿ ಸತ್ಯ ನೋಡ್ರಿ ಅಲ್ಲಿ ಕಣ್ತಾರ್ರಿ ಅವ್ರಿಗೇನು ಏನೂ ಆಗಿಲ್ರಿ ಅರವತ್ತೈದು ವರ್ಷ ರೀ ಅವ್ರಿಗೆ ನಮ್ಮ ಮಾವಾರಿ ಅವ್ರಿ ಅವರು ಆರಾಮಿಲ್ಲಂಗೈತ್ರಿ ತಿರ್ಕೊಂಡ್ರಿ ಇಟ್ಟಾರಿ ಯಾವ ಅಧಿಕಾರಿಗಳು ಏನು ಕಣ್ತೈತೆ ಯಾರು ಅಧಿಕಾರಿ ಏನು ಕಣ್ತಾರಲ್ರಿ ಪೊಲೀಸರು ಬರ್ತಾರ್ರಿ ಅವಾಗ ಸಮಾಧಾನ ಹೇಳ್ತಾರ್ರಿ ಮಾತು ಹೊಕ್ಕಾರ್ರಿ ನಾವು ರಸ್ತಾ ಅಲ್ಲಿ ಚಾಲು ಆಗೈತೆ ಅಂದಾಗ ಇಲ್ಲಿ ಮೊಬೈಲ್ ಬಿಡ್ಬೇಕು ಅರ್ಧಾಪ್ರಿ ಅಂದಾಗ ಹೋಗ್ರಿ ಇಲ್ಲಿ ಇಲ್ಲೇ ಸಮಾಜ ಮಾಡವ್ರ ಹೌದ್ರಿ ಇನ್ನೂ ಯಾರು ಕಡೆ ಬರುವುದವ್ರಿ ಹೌದ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಇಬ್ರಾಹಿಂ ರೀ ಮಿಸ್ತ್ರಿ ಅಬ್ದುಲ್ ಖಾದರ್ ಮಿಸ್ತ್ರಿ ಕೊಟ್ಟಿರಿ